ನೋಡಿ, ಎಲ್ಲಿವರೆಗೂ ಸುರರು ಇರ್ತಾರೆ ಅಲ್ಲಿವರೆಗೂ ಅಸುರರು ಇರ್ತಾರೆ. 2047ಕ್ಕೆ ಈ ರಾಷ್ಟ್ರವನ್ನ ಒಂದು ಇಸ್ಲಾಮಿಕ್ ಸ್ಟೇಟ್ ಮಾಡಬೇಕು, ಇಸ್ಲಾಂ ರಾಷ್ಟ್ರವನ್ನು ಮಾಡಬೇಕು ಅಂತ ಹೇಳಿ ಜಿಹಾದಿಗಳು ಒಂದು ಸಂಕಲ್ಪನ ತಗೊಂಡು ಅಜೆಂಡಾ ನಿಂತ್ಕೊಂಡು ಹೋಗ್ತಾ ಇದ್ದಾರೆ. ಒಬ್ಬ ಜಿಹಾದಿ ಅವನ ಒಂದು ಅಜೆಂಡಾನ ಪೂರ್ತಿ ಮಾಡ್ಕೊಳ್ಳೋದಕ್ಕೆ ತನ್ನ ಪ್ರಾಣವನ್ನೇ ಅರ್ಪಣೆ ಮಾಡಿಕೊಂಡು ಒಂದು ಟ್ರೈನಿಂಗ್ ತಗೊಂಡು ಮನಸ್ಥಿತಿನಲ್ಲೇ ಬರ್ತಾನೆ. ಯಾರೆಲ್ಲೂ ಇವತ್ತು ಜಿಹಾದಿಗಳು ಹಿಂದೂ ಕಾರ್ಯಕರ್ತನ ಕೊಂದು ಬೇಲ್ ಮೇಲೆ ಇದ್ದಾರೆ, ಪ್ರಾಸಿಕ್ಯೂಷನ್ ಅಪೀಲ್ ಹಾಕೊಂಡು ಅವರ ಬೇಲ್ಗಳನ್ನು ಕ್ಯಾನ್ಸಲ್ ಮಾಡಬೇಕು, ಅವರಿಗೆ ಶಿಕ್ಷೆ ಆಗೋ ತನಕ ನಮ್ಮ ಹೋರಾಟ ಮುಂದುವರಿತು. ರಾಜ್ಯದಲ್ಲಿ ಪ್ರವೀಣ್ ನೆಟ್ಟಾರ್ ಅವರ ಹತ್ಯೆ ಇದೀಗ ರಾಜ್ಯದ ಒಂದಷ್ಟು ಬಹಳ ಚರ್ಚೆ ಕಾರಣ ಆಗಿದೆ. ನನ್ನ ಜೊತೆ ಮಾತಾಡಲಿಕ್ಕೆ ಇವತ್ತು ಹಿಂದೂ ಸಮಾಜದ ಒಗ್ಗಟ್ಟು, ಹಿಂದೂಗಳೆಲ್ಲ ಒಂದು ಅನ್ಕೊಂಡು ಹಿಂದೂ ಪರ ಸರ್ಕಾರ ಅಂತ ಅಧಿಕಾರಕ್ಕೆ ತಂದು ಕೂರ್ಸೋರು ಇಲ್ಲಿ ಕುತ್ಕೊಂಡಿದ್ದಾರೆ. ಈಗ ಇವತ್ತು ನೀನೇ ಏನು ಹೇಳ್ತಾರೆ ಅಂತ ಕೇಳ್ತೀನಿ. ನಮಸ್ಕಾರ. ನಮಸ್ಕಾರ. ಏನು ಸಮಾಚಾರ ಹೇಳಿ ನೀವು? ಮಾಧ್ಯಮದವ್ರ ಸಮಾಚಾರ ಇರೋದು. ಈ ಸನ್ನಿವೇಶ ಬರುತ್ತೆ ಅಂತ ಅನ್ಕೊಂಡಿದ್ರ? ನೋಡಿ, ಎಲ್ಲಿವರೆಗೂ ಸುರರು ಇರ್ತಾರೆ ಅಲ್ಲಿವರೆಗೂ ಅಸುರರು ಇರ್ತಾರೆ. ಹಸಿರು ಶಕ್ತಿಗಳು ಯಾವಾಗಲನ್ನ ಜಾಗೃತವಾಗಿರ್ತವೆ. ಅತ್ಯಂತ ಸ್ಪಷ್ಟವಾಗಿ 2047ಕ್ಕೆ ಈ ರಾಷ್ಟ್ರವನ್ನ ಒಂದು ಇಸ್ಲಾಮಿಕ್ ಸ್ಟೇಟ್ ಮಾಡಬೇಕು, ಇಸ್ಲಾಂ ರಾಷ್ಟ್ರವನ್ನು ಮಾಡಬೇಕು ಅಂತ ಹೇಳಿ ಜಿಹಾದಿಗಳು ಒಂದು ಸಂಕಲ್ಪನ ತಗೊಂಡು ಅಜೆಂಡಾನ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಅದನ್ನು ಪೂರ್ತಿ ಮಾಡೋದ್ರಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಅನೇಕ ಕಾರ್ಯಕರ್ತರನ್ನ ಕೊಲೆಗಳನ್ನು ಮಾಡ್ತಾ ಇದ್ದಾರೆ. ನಾವು ಅದನ್ನು ಪ್ರಬಲ ಗೊತ್ತಾ ನೀರು ಪ್ರಶ್ನೆ, ಬ್ಯಾಟಿಂಗ್ ನಂದಲ್ಲ, ನಾನು ಫೀಲ್ಡಿಂಗ್ ಮಾಡ್ತಿದ್ದೀನಿ, ಬ್ಯಾಟಿಂಗ್ ಬಂದಾಗ ಬ್ಯಾಟಿಂಗ್ ಮಾಡ್ತೀನಿ ಅನ್ನೋ ಸನ್ನಿವೇಶ. ಅಪೋಸಿಷನ್ ಪಾರ್ಟಿ ಕಾಂಗ್ರೆಸ್ ಇದ್ದಾಗ ಹೇಳ್ತೀರಿ ಹಿಂದೂಗಳ ರಕ್ಷಣೆ ಇಲ್ಲ, ಇದು ಮುಸಲ್ಮಾನರ ಸರ್ಕಾರ, ಹಿಂದುತ್ವದ ಸರ್ಕಾರ ಬರಬೇಕು ಅಂತ ಹೇಳಿದ್ರಿ. ಬಿಜೆಪಿ ಸರ್ಕಾರ ರಾಜ್ಯದಲ್ಲಿದೆ, ಕೇಂದ್ರದಲ್ಲಿದೆ, ಈಗಲೂ ಅದೇ ಸಬೂಬು ಬೇಕಾ ಅಂತ? ಇಲ್ಲ ನೋಡಿ, ಒಂದ್ಸಾರಿ ಒಬ್ಬ ಜಿಹಾದಿ ಅವನ ಒಂದು ಅಜೆಂಡಾನ ಪೂರ್ತಿ ಮಾಡ್ಕೊಳ್ಳೋದಕ್ಕೆ ತನ್ನ ಪ್ರಾಣವನ್ನೇ ಅರ್ಪಣೆ ಮಾಡಿಕೊಂಡು ಒಂದು ಟ್ರೈನಿಂಗ್ ತಗೊಂಡು ಮನಸ್ಥಿತಿನಲ್ಲೇ ಬರ್ತಾನೆ. ಸೊ ಹಾಗಾಗಿ ಅವನು ಎಷ್ಟೇ ರಕ್ಷಣೆ ಇದ್ರೂ ಅವನು ನುಗ್ತಾನೆ. ಇದನ್ನು ಅನೇಕ ಬೇರೆ ಬೇರೆ ಘಟನೆಗಳಲ್ಲಿ ನಾವು ನೋಡಿದ್ದೀವಿ. ಎಷ್ಟೋ ಸಾರಿ ತುಂಬ ಸೆಕ್ಯೂರಿಟಿ ಇರೋ ಕಡೆಯೇ ಜಿಹಾದಿಗಳು ಹೋಗಿ ಹೊಡೆದಿರೋದನ್ನ ನಾವು ನೋಡಿದ್ದೀವಿ. ವಿಷಯ ಓಕೆ, ಅವರು ಸಹಾಯಕ್ಕೆ ರೆಡಿ ಇರ್ತಾರೆ, ಸಹಾಯ ಅವ್ರು ನಿಮ್ಮವ್ರ ತಾನೇ, ಅದಕ್ಕೆ ಪರಿಹಾರ ಏನು ಅಂತ? ಇಲ್ಲ, ಅದಕ್ಕೆ ಹಿಂದೂ ಸಮಾಜ ಜಾಗೃತವಾಗಬೇಕು. ಮೊದಲು ನಮ್ಮ ರಕ್ಷಣೆಯನ್ನು, ನಮ್ಮ ಆತ್ಮರಕ್ಷಣೆಯನ್ನು ನಾವೇ ಮಾಡ್ಕೊಳ್ಳೋ ಮಟ್ಟಕ್ಕೆ ನಾವು ಬೆಳೀಬೇಕು. ಆ ರೀತಿ ಒಂದು ತರಬೇತಿಗಳನ್ನು ನಾವು ಪಡ್ಕೋಬೇಕು. ಸರ್ಕಾರಗಳೇ ಯಾಕೆ ಮತ್ತೆ? ಸರ್ಕಾರ ತನ್ನ ಕೆಲಸ ಮಾಡುತ್ತೆ, ನಾನು ಸರ್ಕಾರವನ್ನು ಆಗ್ರಹ ಮಾಡ್ತೇನೆ. ಇವ ಅದಕ್ಕೆ ನಾನು ಅವಾಗಲೇ ಹೇಳಿದ್ದು, ಯಾರೆಲ್ಲನೂ ಇವತ್ತು ಜಿಹಾದಿಗಳು ಹಿಂದೂ ಕಾರ್ಯಕರ್ತನ ಕೊಂದು ಬೇಲ್ ಮೇಲೆ ಇದ್ದಾರೆ, ಪ್ರಾಸಿಕ್ಯೂಷನ್ ಅಪೀಲ್ ಹಾಕೊಂಡು ಅವರ ಬೇಲ್ಗಳನ್ನು ಕ್ಯಾನ್ಸಲ್ ಮಾಡಬೇಕು. ಅದರ ಜೊತೆಗೆ ಇಂಟೆಲಿಜೆನ್ಸಲ್ಲಿ ಒಂದು ಹಿಟ್ ಲಿಸ್ಟ್ ಇದೆ ಜಿಹಾದಿಗಳದ್ದು, ಕರ್ನಾಟಕ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್, ಗೃಹ ಇಲಾಖೆ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್, ಅಂಥವ್ರಿಗೆಲ್ಲನೂ ತರಬೇತಿ ಕೊಟ್ಟು ತಕ್ಷಣ ಗನ್ ಲೈಸೆನ್ಸ್ ಕೊಡಬೇಕು. ಅವರ ಒಂದು ಆತ್ಮ ಒಂದು ರಕ್ಷಣೆಯನ್ನು ಅವರೇ ಮಾಡ್ಕೊಳ್ಳೋಂಥ ಒಂದು ಶಕ್ತಿಯನ್ನು ತುಂಬಬೇಕು. ಅದನ್ನು ನಾನು ಆಗ್ರಹವನ್ನು ಮಾಡ್ತೇನೆ ತಮ್ಮ ವಾಹಿನಿ. ಒಂದು ಅಂದರೆ ಸಹಜವಾಗಿ ಅಪೋಷನ್ ಇದ್ದಾಗ ಮಾತುಗಳು ಬರುತ್ತೆ, ಆಕ್ರೋಶ ಬರುತ್ತೆ. ನೀವೇ ಆ ಪೊಸಿಷನಲ್ಲಿ ಇದ್ದಾಗ ಕಸ್ವಿಸಿ ಮುಜುಗರ ಏನಾರು ಆಗ್ತಿದೆಯಾ ಸನ್ನಿವೇಶಗಳಿಂದ? ಖಂಡಿತ ಇಲ್ಲ. ಕಸ್ವಿಸಿ ತಪ್ಪು ಯಾರು ಮಾಡಿದ್ರು ತಪ್ಪೆ, ಯಾವ ಕಡೆಯಿಂದ ತಪ್ಪಿದ್ರು. ನನಗಿಲ್ಲಿ ಬೇಕಾಗಿರೋದು ನಾನು ಕಾನೂನು ಮತ್ತು ಸುವ್ಯವಸ್ಥೆ, ಅದ್ರ ಜೊತೆಗೆ ನನ್ನ ಹಿಂದೂ ಬಾಂಧವರ, ಹಿಂದೂ ಸಹೋದರರ ರಕ್ಷಣೆ. ಇದರಲ್ಲಿ ಕಸಿವಿಸಿ ಅನ್ನೋ ಮಾತೇ ಇಲ್ಲ. ಇದನ್ನು ಯಾರು ಸರ್ಕಾರದಲ್ಲಿ ಇದ್ದಾಗಲೂ ಈ ರೀತಿ ಒಂದು ಸಭೆಗಳನ್ನು ನಾವು ಕಠಿಣ ಕ್ರಮ ಅನ್ನೋದಾದ್ರೆ ಏನು ಮಾಡ್ತೀರಿ? ಕಠಿಣ ಕ್ರಮ ಅಂದರೆ ಪದಗಳು ಹೇಳೋದಾದ್ರೆ ಶಾರ್ಟ್ ಆಗಿ ಕಠಿಣ ಕ್ರಮ ಅಂದರೆ ನಮ್ಮ ಏನು ಪ್ರಾಸಿಕ್ಯೂಷನ್ ಇದೆಯಲ್ಲ, ಇವರಿಗೆ ಆ ಕಲ್ಪ್ರಿಟ್ಸ್ಗೆ ಜಿಹಾದಿಗಳಿಗೆ ಅವರಿಗೆ ಒಂದು ನೇಣನ ಏನು ಮ್ಯಾಕ್ಸಿಮಮ್ ಅಂತ ಏನಿದೆ, ಕ್ಯಾಪಿಟಲ್ ಪನಿಷ್ಮೆಂಟ್ ಅಂತ ಹೇಳ್ತೀವಿ, ಅವರಿಗೆ ಜೀವಾವಧಿ ಶಿಕ್ಷೆ ಅಥವಾ ಒಂದು ನೇಣು ಗಂಬಕ್ಕೆ ಹತ್ತುವರೆಗೂ ಪ್ರಾಸಿಕ್ಯೂಷನ್ ಆ ಕೇಸನ್ನು ಪರಿಸ್ಯೂ ಮಾಡಬೇಕು. ಅದು ಕಠಿಣವಾದ ಶಿಕ್ಷೆ. ಅದರ ಜೊತೆಗೆ ಇಂಥ ಘಟನೆಗಳು ಅಂಥ ರೀತಿ ಆ ರೀತಿ ಶಿಕ್ಷೆಗಳಾದರೆ ಇಂಥ ಘಟನೆಗಳು ಮರುಕಳಿಸಲ್ಲ. ಈಗ ಏನಾಗಿದೆ, ಸಿದ್ದರಾಮಯ್ಯ ಸರ್ಕಾರದಲ್ಲಿದ್ದಾಗ 700 ಜನ ಜಿಹಾದಿಗಳನ್ನು ಬಿಟ್ಟಿದ್ದಕ್ಕೆ ಅವ್ರಿಗೇನೋ ಸದ್ಯ ನಾಳೆ ಇನ್ನೊಂದು ಸರ್ಕಾರ ಬರುತ್ತೆ, ನಮ್ಮದೇ ಸರ್ಕಾರ ಬರುತ್ತೆ, ಅವಾಗ ಬಿಡುತ್ತೆ ಅಂತ ಒಂದು ನೈತಿಕವಾದ ಧೈರ್ಯ ಇದೆ. ಯಾಕೆಂದರೆ ಸುಮಾರು 155 ಕ್ರಿಮಿನಲ್ ಮೊಕದ್ದಮೆಗಳನ್ನು ಪೊಲೀಸರ ಮೇಲೆ ದೌರ್ಜನ್ಯ ಮಾಡಿದಂತಹ, ಹಲ್ಲೆ ಮಾಡಿದಂತಹ, 307ಕ್ಕೆ ಅಂತ ಒಂದು ಗುರುತರವಾದಂಥ ಸೆಕ್ಷನ್ಗಳಿದ್ದಂತಹ ಕೇಸ್ಗಳನ್ನು ಸಿದ್ದರಾಮಯ್ಯ ಅವರು ವಿತ್ಡ್ರಾ ಮಾಡಿದ್ರು. ಹಾಗಾಗಿ ಅವರಿಗೆ ಒಂದು ನೈತಿಕವಾದ ಒಂದು ಧೈರ್ಯ ಬಂದಿದೆ, ಹಾಗಾಗಿ ಮುಂದೆ ಹೋಗ್ತಾ ಇದ್ದಾರೆ. ನಾನು ನಮ್ಮ ಸರ್ಕಾರವನ್ನು ಅವರ ನೈತಿಕ ಧೈರ್ಯವನ್ನು ಕಸಿಯಕ್ಕೆ ನೀವು ಹೇಳಿದ್ರೆ ಜೀವಾವಧಿ ನೇಣಿಗೇರಿಸಿ ಅಂತ, ಇಟ್ಸ್ ಟೇಕ್ ಟೈಮ್. ಮತ್ತೆ ನಿಮ್ಮ ಸರ್ಕಾರ 8 ತಿಂಗಳಾದ್ಮೇಲೆ ಬಿದ್ದು ಸರ್, ಚುನಾವಣೆ ಬರುತ್ತೆ, ನೀ ಹಿಂಗೆ ಆದರೆ ಸರ್ಕಾರ ಇರುತ್ತೆ, ಅಲ್ಲಿ ನೆಕೆಂಡ್ ಬರ್ತಿರೋ ಸೆಕೆಂಡ್ರಿ. ಬಟ್ ಆ 8 ತಿಂಗಳಲ್ಲಿ ಏನು ನಿರೀಕ್ಷೆ ಮಾಡುವುದು, ಏನು ಮಾಡಿಬಿಡ್ತೀರಿ ಅಂತ? ಸರ್ಕಾರ ಯಾವುದಾದ್ರೂ ಇರಲಿ, ಆ ಒಂದು ಕ್ರಿಮಿನಲ್ಗಳಿಗೆ, ಜಿಹಾದಿಗಳಿಗೆ
ಅವರಿಗೆ ಶಿಕ್ಷೆ ಆಗೋ ತನಕ ನಮ್ಮ ಹೋರಾಟ ಮುಂದುವರಿಯುತ್ತೆ. ಸರ್ಕಾರ ಈ ಸರ್ಕಾರ ಇರಲಿ ಇನ್ನೊಂದು ಸರ್ಕಾರ ಬರಲಿ, ನಮ್ಮ ಹೋರಾಟ ನಿರಂತರ. ಎಸ್, ಫಟಾಫಟ್ ಶ್ರೀನಿವಾಸ್ ಅವರು ಮೊದಲು ಫಟಾಫಟ್ ಅಂತ ನೀಟಾಗಿ ಉತ್ತರ ಕೊಡೋರು. ಯಾಕೋ ಈಗ ಸರ್ಕಾರ ಅವ್ರದೇ ಇರೋ ಕಾರಣ ಒಂದು ಸ್ವಲ್ಪ ಆಚೆ ಈಚೆ ಮಾಡಿ ಉತ್ತರ ಕೊಟ್ಟಂಗೆ ಕಾಣ್ತಿದೆ, ಯಾಕಂದ್ರೆ ನಿರೀಕ್ಷೆಗಳು ಬಹಳಷ್ಟು ಬಹಳ ಇತ್ತು. ಕೇಳ್ಬೇಡಿ, ನಿಮಗೆ ಹೇಗೆ ಬೇಕೋ ಆಗ ಉತ್ತರ ಅಲ್ಲ, ನನ್ನ ಉತ್ತರ ನೀವು ಕೇಳಿದ ಪ್ರಶ್ನೆಗಳಿಗೆ ಸಮಂಜಸವಾಗಿತ್ತು ಅಂತ ನನ್ನೊಂದು ಭಾವನೆ. ಎಸ್, ಏನಿಯೋ ಅವರ ಉತ್ತರವನ್ನು ಹೇಳಿದ್ದಾರೆ, ಆದರೆ ಇವರ ಪಕ್ಷದ ಕಾರ್ಯಕರ್ತರು, ಹಿಂದೂ ಸಂಘಟನೆಗಳ ಕಾರ್ಯಕರ್ತರ ಅಭಿಪ್ರಾಯ ಏನು ಮನದಾಳನ್ನ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.